హాయ్ ఫ్రెండ్స్, వెల్కమ్ టు ఇనస్ క్రియేషన్స్ ఆఫ్ ఇన్ కన్నడ యూట్యూబ్ ఛానల్. ఫ్రెండ్స్ ఫ్రెండ్స్ నన్ను సహకరించల్ కూడా ఫ್ರೆಂಡ್ಸ್ ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೇನೆಂದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಈ ರೀತಿ ಒಂದು ಟ್ರೈನಿಂಗ್ ಇಂಡಿಪೆಂಡೆನ್ಸ್ ಡೇ ಸ್ಟಡ್ಸ್ ಬಿಡೋಣ. ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಪಿಕ್ಚರ್ನ ಆ್ಯಡ್ ಮಾಡಿ ಆ ಪಿಕ್ಚರ್ಗೆ ಇರುತ್ತೆ ಅನಿಮೇಷನ್ ಎಫೆಕ್ಟ್ನಲ್ಲಿ ಯಾವ ರೀತಿ ಕೊಡಬೇಕು ಅನ್ನೋದು ಕಂಪ್ಲೀಟ್ ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟ್ ನೀವು ಏನಾಗುತ್ತೆ, ಪಿಕ್ಸರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಯ್ತದೆ. ಪ್ಲೇ ಸ್ಟೋರ್ನ ಕೂಡ ನಿಮಗೆ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೇನೆ. ಓಪನ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ, ನಿಮ್ಮ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೀವು ಯಾವ ಒಂದು ಪಿಕ್ಚರ್ ಬ್ಯಾಕ್ಗ್ರೌಂಡ್ ಅರೇಂಜ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಪಿಕ್ಚರ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವೇನಾಗುತ್ತೆ ಅಂತಂದರೆ, ಫ್ಲಾಗ್ನ ನಿಮ್ಮ ಕೈಲಿ ಇಟ್ಕೊಂಡಿದ್ದೀರಾ ಅನ್ನೋ ಒಂದು ಫೀಲ್ನಲ್ಲಿ ನೀವು ಏನಾಗುತ್ತೆ, ಒಂದು ಫೋಟೋನ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಪಿಕ್ಸರ್ಟ್ ಅಪ್ಲಿಕೇಶನ್ಗೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ಬಾಟಮಲ್ಲಿ ಟೂಲ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಟೂಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಫ್ರೀ ಕ್ರಾಪ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಫ್ರೀ ಕ್ರಾಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಪರ್ಸನ್ ಅಂತ ಆಪ್ಷನ್ ಸಿಗುತ್ತೆ. ನಿಮಗೆ ಪರ್ಸನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಟಾಪಲ್ಲಿ ಯಾರೋ ಮಾರ್ಕ್ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಗುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗಿರುತ್ತೆ, ಪಿ ಎನ್ ಜಿ ಇರುತ್ತೆ, ಆದ್ರೂ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಬಾಟಮ್ಲಿ ಕರೆಕ್ಟ್ಲಿ ಎರೈಸ್ ಆಗಿಲ್ಲ. ಯಾರೋ ಮಾರ್ಕ್ ಮೇಲೆ ರಿಟರ್ನ್ ತೊಗೊಬೇಕಾಗತ್ತೆ. ಇಲ್ಲಿ ಯಾರೋ ಮಾರ್ಕ್ ಮೇಲೆ ರಿಟರ್ನ್ ತೊಗೊಂಡ ನಂತರ ಸ್ವಲ್ಪ ಬೆರಳಲ್ಲಿ ಎನ್ಲೋರ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಎರೈಸ್ ಆಪ್ಷನ್ ಇರುತ್ತಲ್ಲ, ಎರೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಎರೈಸ್ ಮಾಡ್ಕೊಬೇಕಾಗತ್ತೆ. ಬೇಕಾದಂಥ ಪೋರ್ಷನ್ ಎರೈಸ್ ಆಗಿದೆ ಅಂದರೆ ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡೋಕ್ಕಾಗತ್ತೆ, ಅದನ್ನ ಮತ್ತೆ ರಿಕವರಿ ಮಾಡ್ಕೊಬೋದು. ಈ ರೀತಿ ಇಲ್ಲಿ ನೀವು ನೋಡ್ತಾ ಇದ್ದೀವಿ, ಈ ರೀತಿ ನೀವು ನೋಡೋಕ್ಕಾಗತ್ತೆ. ಬ್ಯಾಕ್ಗ್ರೌಂಡ್ ಎರೈಸ್ ಮಾಡ್ಕೊಬೇಕಾಗತ್ತೆ. ಎರೈಸ್ ಮಾಡ್ಕೊಂಡು ನಂತರ ಇಲ್ಲಿ ಸೇವ್ ಅಂತಿರ್ತಾರೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಾಪಲ್ ತ್ರೀ ಡೊಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಿಮ್ಮೊಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ನಂತರ ನೀವು ಇಲ್ಲಿ ನೋಡೋಕ್ಕಾಗುತ್ತೆ ಅಂದರೆ ಸೇವ್ ಡ್ರಾಫ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ನೀವು ಏನಾಗುತ್ತೆ, ಇಲ್ಲಿ ಬಾಟಮ್ಗೆ ಸ್ಕ್ರಾಲ್ ಮಾಡ್ಕೊಂಡ್ರೆ ಕಲರ್ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ. ಅಲ್ಲಿ ನೀವು ಏನಾಗುತ್ತೆ, ಟ್ರಾನ್ಸ್ಪರೆಂಟ್ ತೊಗೊಬೇಕಾಗುತ್ತೆ. ಎಂಟಿ ಬ್ಯಾಕ್ಗ್ರೌಂಡ್ ನೀವು ಏನಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಆ್ಯಡ್ ಫೋಟೋ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರ್ತೀವಲ್ವಾ ಆ ಒಂದು ಪಿ ಎನ್ ಜಿನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಈ ರೀತಿ ಎನ್ಲೋರ್ಸ್ ಮಾಡ್ಕೊಬೇಕಾಗತ್ತೆ. ಆದಷ್ಟು ಸ್ವಲ್ಪ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ ಪಿಕ್ಚರ್ನ. ಈ ರೀತಿಯಲ್ಲಿ ನೀವು ನೋಡ್ತಾ ಇರೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ ಆ್ಯಡ್ ಫೋಟೋ ಅಂತ ಒಂದು ಬಾಟಮಲ್ಲಿ ಆಪ್ಷನ್ ನಿಮಗೆ ಸಿಗುತ್ತೆ. ಆ್ಯಡ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇನ್ನೇನು ಫ್ಲಾಗ್ದು ಪಿ ಎನ್ ಸಿ ಕೊಡುತ್ತೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡ್ಕೊಂಡು ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಒಂದು ಸ್ವಲ್ಪ ಎನ್ಲೋರ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎನ್ಲೋರ್ಸ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಆ ಕೈ ಬೆರಳು ಇರುತ್ತಲ್ಲ ಅಲ್ಲಿಗೆ ನೀವು ನೋಡೋಕ್ಕಾಗುತ್ತೆ ಕರೆಕ್ಟ್ಲಿ ನೇರ ಮಾಡ್ಕೊಂಡು ನೋಡೋಕ್ಕಾಗತ್ತೆ ಸೆಟ್ ಮಾಡ್ಕೊಬೇಕಾಗತ್ತೆ. ಸೆಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗುತ್ತೆ ಟಾಪಲ್ಲಿ ಎರೇಸ್ ಆಪ್ಷನ್ ಇರುತ್ತಲ್ಲ, ಎರೇಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎರಡೂ ಬೆರಳಲ್ಲಿ ಈ ರೀತಿ ಎನ್ಲೋರ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಫ್ಲಾಗ್ ಇರುತ್ತಲ್ಲ ಅದನ್ನ ನೀವು ನೋಡೋಕ್ಕಾಗತ್ತೆ ಈ ರೀತಿ ಎರೇಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ಟಾರ್ಟಿಂಗ್ ಬೆರಳು ಮತ್ತು ಎಂಡಿಂಗ್ ಬೆರಳು ವರ್ಗೂ ನೀವು ಏನಾಗುತ್ತೆ ಅಂದರೆ ಈ ರೀತಿ ಅರೇಂಜ್ ಮಾಡ್ಕೊಬೇಕಾಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ಕೈ ಒಳಗಡೆಯಿಂದ ಇಳ್ಕೊಂಡಿದ್ದಾರೆ ಅನ್ನೋ ಒಂದು ಫೀಲ್ನ ಇಲ್ಲಿ ಕೊಡುತ್ತೆ. ಮತ್ತು ಇಲ್ಲಿ ನೀವು ಎರೇಸ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಂತಂದರೆ ಒಂದು ಫ್ಲಾಗ್ ಒಂದು ಕೈಗೆ ಅಡ್ಜಸ್ಟ್ ಆಗಿರುತ್ತೆ, ನೀವು ರಿಯಲ್ಲಿ ಈ ರೀತಿ ಇಟ್ಕೊಂಡಿದ್ದೀರಾ ಅನ್ನೋ ಒಂದು ಫೀಲ್ನೇ ಕೊಡುತ್ತೆ. ಮತ್ತು ಟಾಪಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೆಕೆಂಡ್ ಡ್ರಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ ತಿಳಿದು ಕ್ಲಿಕ್ ಮಾಡಿ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ಆನಂತರ ನೀವು ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗತ್ತೆ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕ್ರಿಯೇಟ್ ನೀವು ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ 6x9 ರೇಷನ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಇರುತ್ತಲ್ಲ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಒಂದು ಬ್ಲಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಬೋದು. ಜಸ್ಟ್ ಡೆಮೋಗೋಸ್ಕರ ನಾವು 15 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ 30 ಸೆಕೆಂಡ್ ಬೇಕು, 30 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಬೋದು. ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಇಮೇಜ್ ಕೊಡುತ್ತೇನೆ HD ಬ್ಯಾಕ್ಗ್ರೌಂಡು. ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನಂತರ ಎರಡು ಬೆರಳಲ್ಲಿ ಈ ರೀತಿ
ಡ್ರ್ಯಾಗ್ ಮಾಡ್ಕೊಂಡ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ ಇರುವಂಥದ್ದನ್ನು ಎರಡೂ ಬೆರಳಲ್ಲಿ ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋಡ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಇಲ್ಲಿ ಎಂಡಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಲೆಫ್ಟ್ ಸೈಡ್ ಕೀ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು 7 ಸೆಕೆಂಡ್ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು 7 ಸೆಕೆಂಡ್ ಮೂವ್ ಮಾಡ್ಕೊಂಡಿದ್ದೀನಿ. ಇದನ್ನು ಲೆಫ್ಟ್ ಸೈಡಿಂದ ರೈಟ್ ಸೈಡ್ ನೀವು ನೋಡೋಕ್ಕಾಗತ್ತೆ ಅಂತಂದರೆ ಮೂವ್ ಮಾಡ್ಕೊಬೇಕಾಗತ್ತೆ. ಎಂಡಿಂಗ್ ಬ್ಲಾಕ್ ಸ್ಕ್ರೀನ್ ಕಾಣಿಸುತ್ತಲ್ವ, ಅಲ್ಲಿವರೆಗೂ ನೀವು ನೋಡೋಕ್ಕಾಗತ್ತೆ ಅಂದರೆ ಇದೇ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗತ್ತೆ, ಮತ್ತೆ ಮೂವ್ ಮಾಡ್ಕೊಬೇಕಾಗತ್ತೆ. ಇದನ್ನು ಮತ್ತೆ ರಿವರ್ಸ್ ತೊಗೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ನಾವು ಅವಾಗ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಮೂವ್ ಮಾಡ್ಕೊಂಡಿದ್ವಿ. ಇವಾಗ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ನಡ್ಕೊಬೇಕಾಗತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗತ್ತೆ. ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಬ್ಯಾಕ್ಗ್ರೌಂಡ್ ಏನಾಗ್ತಾ ಇರುತ್ತೆ ಅಂದರೆ ಆನಿಮೇಟ್ ಆಗ್ತಾ ಇರುತ್ತೆ ಈ ರೀತಿ. ನಂತರ ಇವಾಗ ನೀವು ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕೆಲವೊಂದಷ್ಟು PNG ಕೊಟ್ಟಿರ್ತೀನಿ, 3 PNG ಇರುತ್ತೆ. ಅದನ್ನು ನೀವು ಡಿಸ್ಕ್ರಿಪ್ಷನ್ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ನೀವು ನೋಡ್ತಾರೆ ಲೆಫ್ಟ್ ಸೈಡ್ಗೆ ಫಸ್ಟ್ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡ ನಂತರ ಆ ಒಂದು ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡ ನಂತರ ಟಾಪಲ್ಲಿ ಡೊಟೆಡ್ ಲೈನ್ ಇರುತ್ತಲ್ಲ ಲೆಫ್ಟ್ ಸೈಡ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಡೂಪ್ಲಿಕೇಟ್ ಮಾಡ್ಕೊಂಡ ನಂತರ ಇದು ರೈಟ್ ಸೈಡ್ಗೆ ಮೂವ್ ಮಾಡ್ಕೊಂಡು ರೊಟೇಟ್ ಅಂತ ಆಪ್ಷನ್ ನಿಮಗೆ ಸಿಗುತ್ತೆ. ಅಲ್ಲಿ ಮಿರರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲೆಫ್ಟ್ ಸೈಡ್ಗೆ ಫೇಸ್ ಟರ್ನ್ ಆಗಿರುತ್ತೆ. ಇದನ್ನು ಕೂಡ ನೀವು ಏನಾಗುತ್ತೆ ಅಂದರೆ ರೈಟ್ ಸೈಡಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಅದೇ ಒಂದು ಪಿನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ ನೀವು ಏನಾಗುತ್ತೆ ಮತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡ ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಟೆಪ್ಸ್ ಪಿನ್ಸ್ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸ್ಟೋಂದು. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಎರಡು ಬೆರಳಲ್ಲಿ ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋಡ್ಸ್ ಮಾಡ್ಕೊಂಡ ನಂತರ ಅಲ್ಲಿ ನೀವು ಏನಾಗುತ್ತೆ ಅಂತ ಅಂದರೆ ತ್ರೆಡೋಟೆಡ್ ಕ್ಲಿಕ್ ಮಾಡಿ ಸೆಂಟು ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ ತ್ರೆಡೋಟೆಡ್ ಕ್ಲಿಕ್ ಮಾಡಿ ಸೆಂಟು ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎರಡು 3 PNG ಬ್ಯಾಕ್ ಸೈಡ್ಗೆ ಹೋಗಿ ಆ್ಯಡ್ ಆಗಿರುತ್ತೆ. ಮತ್ತೆ ಒಂದು ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಬ್ಯಾಕ್ಗ್ರೌಂಡ್ ವೀಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓವರ್ಲೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ತಾ ಇರೋದು ವಾಟರ್ಫಾಲ್ಸ್ ಇರುತ್ತಲ್ಲ, ವಾಟರ್ಫಾಲ್ಸ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದನ್ನು ನೀವು ಗೆಟ್ ಮೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಫಸ್ಟ್ ಏನು ನೋಡೋಕ್ಕಾಗುತ್ತೆ ಅಂದರೆ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಫಸ್ಟ್ ಸ್ಟೆಪ್ ಇರುತ್ತಲ್ಲ, ಫಸ್ಟ್ ಸ್ಟೆಪ್ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಸೈಜ್ನ ಡಿಕ್ರೀಸ್ ಮಾಡ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಓವರ್ಲೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವಾಟರ್ಫಾಲ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಥರ್ಡ್ ಒನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡೋಕ್ಕಾಗತ್ತೆ ಬಾಟಮ್ಗೆ ತೊಗೊಂಡ್ಬರ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ ಬಾಟಮ್ಗೆ ತೊಗೊಂಡು ಬಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಂತರ ಈ ಒಂದು ಲೇಯರ್ನ ಕೂಡ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ವಾಟರ್ಫ್ಲೋ ಎಫೆಕ್ಟ್ ನಮ್ಗೆ ಏನಾಗ್ತಾ ಇರುತ್ತೆ ಅಲ್ಲಿ ಬರ್ತಾ ಇರುತ್ತೆ. ಮತ್ತು ಇವಾಗ ನೀವು ನೋಡೋಕ್ಕಾಗುತ್ತೆ ಸ್ವಲ್ಪ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಸ್ಟಾರ್ಟಿಂಗೇನೆ. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಓವರ್ಲೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮಿಸ್ಟ್ರಿ ಫಾಗ್ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಫೋರ್ತ್ ಒನ್ ಇದು ಕೂಡ ಗೆಟ್ ಮೋರಲ್ಲಿ ನಿಮಗೆ ಸಿಗುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಇದನ್ನು ಕೂಡ ನೀವು ನೋಡೋಕ್ಕಾಗತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಬಾಟಮ್ಗೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ಒಂದು ವಾಟರ್ಫಾಲ್ ಆಗ್ತಿರೋದ್ರಿಂದ ಒಂದು ಸ್ಮೋಕ್ ಎಫೆಕ್ಟ್ ಬರೋ ಒಂದು ಬರ್ತಿದೆ ಅನ್ನೋ ಒಂದು ಎಫೆಕ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ಕೊಡುತ್ತೆ. ಮತ್ತು ಇವಾಗ ನೀವು ಏನಾಗುತ್ತೆ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ, ಒಂದು ವೀಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಮತ್ತು ಇದು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕೆಲವೊಂದಷ್ಟು PNG ಕೊಟ್ಟಿರ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಇಂಡಿಯಾ ಮ್ಯಾಪ್ PNG ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ತಿಡೋಟೆಡ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ಸೆಂಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ ತಿಡೋಟೆಡ್ಲಿ ಕ್ಲಿಕ್ ಮಾಡಿ ಬ್ರಿಂಗ್ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಕರೆಕ್ಟ್ಲಿ ಒಂದು ಇಂಡಿಯಾ ಮ್ಯಾಪ್ ಕಾಣಿಸೋ ರೀತಿ ನೀವು ನೋಡೋಕ್ಕಾಗತ್ತೆ ಅಂದರೆ ಸೈಜ್ನ ಡಿಕ್ರೀಸ್ ಮಾಡ್ಕೊಂಡು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಈ ಒಂದು ಲೇಯರ್ನ. ಇಲ್ಲಿ ನೀವು ನೋಡ್ತಾ ಇರೋದು ಮತ್ತು ಒಂದು ವಾಟರ್ಫಾಲ್ ಆಗ್ತಾ ಇರತ್ತಲ್ಲ, ಅದು ಅದೇನಾಗ್ತಿದೆ ಅಂತಂದರೆ ಅದಕ್ಕೆ ಕವರ್ ಆಗ್ತಿದೆ ಈ ಒಂದು ಇಂಡಿಯಾ ಮ್ಯಾಪ್ಗೆ. ಅದಕ್ಕೋಸ್ಕರ ಸ್ವಲ್ಪ ಬಾಟಮ್ಗೆ ತೊಗೊಂಡಿದ್ದೀನಿ. ಇದೇ ರೀತಿ ನಿಮಗೂ ಕವರ್ ಆಗ್ತಿದೆ ಅಂತಂದರೆ ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪಿಕ್ಸರ್ಟ್ ಅಪ್ಲಿಕೇಶನ್ ನಾವು ಎಡಿಟ್ ಮಾಡಿರ್ತೀವಲ್ವ, ನಿಮ್ಮ ಒಂದು ಪಿಕ್ಚರ್ ನೀವು ಏನಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ನೀವು ಏನಾಗುತ್ತೆ ಅಂದರೆ ರೈಟ್
ಮಾಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ನೀವು ನೋಡೋಕ್ಕಾಗತ್ತೆ ಅಂದರೆ ಸೆಂಟ್ರಿಗೆ ತೊಗೊಂಡು ಬರಬೇಕಾಗತ್ತೆ, ಇನ್ನು ಇಂಡಿಯಾ ಮ್ಯಾಪ್ ಇರುತ್ತಲ್ಲ ಅದರ ಸೆಂಟ್ರಿಗೆ ನೀವು ನೋಡೋಕ್ಕಾಗತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರದು ಸ್ವಲ್ಪ ಮೇಲ್ಗಡೆಗೆನೆ ತೊಗೊಬೇಕಾಗತ್ತೆ. ಮತ್ತೆ ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಸ್ಟಾರ್ಟಿಂಗ್ ಗೇಮ್ ಮಾಡ್ಕೊಂಡು ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮ್ಯೂಸಿಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ವಿಡೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಇಂಡಿಪೆಂಡೆನ್ಸ್ ಸ್ಟೇಟಸ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ, ಒಂದು ಅನಿಮೇಷನ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡೋ ಪ್ರತಿಯೊಂದು ಸ್ಟೆಪ್ಸ್ನೂ ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಫ್ರೆಂಡ್ಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ, ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.